ನಮಸ್ಕಾರ ಮಿತ್ರರೇ, ನಾವು ಹೈ ಅಲರ್ಟ್ ಅಲ್ಲಿ ಇದ್ದೀವಿ. ಕೆಲವಾರು ದಿನಗಳಿಂದ ನರೇಂದ್ರ ಮೋದಿ ಅವರು ಈ ದೇಶಕ್ಕಾಗಿ ಮಾಡಿರುವಂತ ಸಾಲ ಎಷ್ಟು ಅನ್ನೋದ್ರ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಿದೆ. ಬಹಳ ಸಂತೋಷದ ಸಂಗತಿ, ಈ ದೇಶ ಜನ ಎಲೆಕ್ಷನ್ ಹತ್ರ ಬಂದಾಗ ಜಾತಿ ಯಾವುದು ಅಂತ ಆಲೋಚನೆ ಮಾಡ್ತಿದ್ರು. ಈ ದೇಶ ಜನ ಚುನಾವಣೆ ಬಂದಾಗ ಹಣ ಎಷ್ಟು ಕೊಡ್ತಾರೆ, ಹೆಂಡ ಎಷ್ಟು ಕೊಡಿಸ್ತಾರೆ ಅಂತ ಆಲೋಚನೆ ಮಾಡೋ ಹೊತ್ತಲ್ಲಿರುವಾಗ ನರೇಂದ್ರ ಮೋದಿ ಈ ದೇಶದ ಜನತೆ ಆಳುವವರಿಗೆ ನನಗೋಸ್ಕರ ಏನ್ ಮಾಡಿದ್ದೀರಿ ಅಂತ ಕೇಳುವಂತ, ವಿದೇಶದಿಂದ ಸಾಲ ಎಷ್ಟು ತಂದಿದ್ದೀರಿ ಅಂತ ಕೇಳುವಂತ ವಾತಾವರಣ ನಿರ್ಮಿಸಿದ್ದಾರಲ್ಲ, ನಿಜಕ್ಕೂ ನನಗನ್ಸುತ್ತೆ ಅಚ್ಚೆದಿನ್ ಇದೆ. ಇಂಥ ಅಚ್ಚೆದಿನ್ ತಂದಂತ ನರೇಂದ್ರ ಮೋದಿ ಅವರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಆದರೆ ಸಾಲದ ಆಳಕ್ಕೆ ಹೋಗೋಕ್ಕಿಂತ ಮುಂಚೆ ತಿಳ್ಕೊಳ್ಳೇಬೇಕಾಗಿದ್ದ ಕೆಲವೊಂದು ಸೂಕ್ಷ್ಮ ಸಂಗತಿಗಳಿವೆ. ಯಾವುದಾದ್ರೂ ದೇಶ ಎರಡು ತರಹದ ಸಾಲವನ್ನು ಮಾಡಬಹುದು, ಒಂದು ಇಂಟರ್ನಲ್ ಬಾರೋಯಿಂಗ್ಸ್, ಮತ್ತೊಂದು ಎಕ್ಸ್ಟರ್ನಲ್ ಡೆಟ್ ಅಂತ ಕರೀತಾರೆ. ಆಯಾ ದೇಶದ ಸರ್ಕಾರಗಳು ಆಯಾ ದೇಶದಲ್ಲಿ ಬಾಂಡ್ ಪೇಪರ್ಗಳನ್ನ ಅಥವಾ ಟ್ರೆಜರಿ ಬಿಲ್ಗಳನ್ನು ಮುಂದಿಟ್ಟು ತಮ್ಮ ದೇಶದ ಜನರಿಂದಲೇ ಸಾಲ ಪಡ್ಕೊಳ್ಳೋದನ್ನ ಇಂಟರ್ನಲ್ ಬಾರೋಯಿಂಗ್ಸ್ ಅಂತ ಕರೀಬಹುದು. ಇನ್ನು ಎಕ್ಸ್ಟರ್ನಲ್ ಡೆಟ್ ಅಂತಂದ್ರೆ ಹೊರದೇಶದ ಗವರ್ನಮೆಂಟ್ಗಳಿಂದ ಪಡ್ಕೊಳ್ಳೋದು ಅಥವಾ ಹೊರದೇಶದ ಇನ್ಸ್ಟಿಟ್ಯೂಷನ್ಗಳು, ಫಾರ್ ಎಕ್ಸಾಂಪಲ್ ಅದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಆನಂತರ IBRD ಆಗಿರ್ಬೋದು, IDA ಆಗಿರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಹಾಗೆ ವಿದೇಶದಲ್ಲಿರುವಂತಹ ಭಾರತೀಯರು NRIಗಳು ಭಾರತದಲ್ಲಿ ಇಟ್ಟಿರುವಂತಹ ಹಣವನ್ನು ಕೂಡ ನಾವು ಎಕ್ಸ್ಟರ್ನಲ್ ಡೆಟ್ ಅಂತ ಕರಿತೀವಿ. ವರ್ಲ್ಡ್ ಬ್ಯಾಂಕ್ ಮತ್ತು ಭಾರತದ ಸಂಬಂಧ ಅತ್ಯಂತ ಪ್ರಾಚೀನವಾದ್ದು. ಹಾಗ ನೋಡಿದ್ರೆ ವರ್ಲ್ಡ್ ಬ್ಯಾಂಕ್ ಹುಟ್ಟದಾಗ್ಲಿಂದಲೂ ಭಾರತ ಅದರ ಜೊತೆಗೆ ಘನಿಷ್ಠವಾದ ಸಂಬಂಧವನ್ನೇ ಹೊಂದಿದೆ. ಬಹುಶಃ 1949 ವೇಳೆಗೆ ವರ್ಲ್ಡ್ ಬ್ಯಾಂಕ್ನಿಂದ ಮೊದಲ ಸಾಲ ನಮ್ಗೆ ಬಂತು, ಇಂಡಿಯನ್ ರೈಲ್ವೇಸ್ಗೆ ಅದು ಸಿಕ್ಕಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ 50ರ ದಶಕದಲ್ಲಿ ನಾವು ಪ್ರಾಬ್ಲಮ್ ಅಲ್ಲಿ ಇದ್ದಾಗಲೂ ವರ್ಲ್ಡ್ ಬ್ಯಾಂಕ್ ಸಹಕಾರ ಕೊಟ್ಟಿದೆ, 60ರ ದಶಕದಲ್ಲಿ ಮಾನ್ಸೂನ್ ಫೇಲ್ ಆದಾಗ ಆಗಲೂ ವರ್ಲ್ಡ್ ಬ್ಯಾಂಕ್ ಸಹಕಾರ ಮಾಡಿದೆ, ಆಗ ನಮ್ಗೆ ತುಂಬ ದೊಡ್ಡ ಮೊತ್ತದಲ್ಲಿ ಸಹಕಾರ ಕೊಡ್ತಿದ್ದಂಥ USAID ಅಮೆರಿಕಾದ ಏಡು ನಮಗೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಹಾಕಿತ್ತು 66ರಲ್ಲಿ. ಅವ್ರು ಹೇಳಿದ್ರು ನೀವು ನಿಮ್ಮ ಕರೆನ್ಸಿ ಡಿ ವ್ಯಾಲ್ಯೂ ಮಾಡಿದರೆ ಹಣ ಕೊಡ್ತೀವಿ ಅಂತ ನಾವು ಅದನ್ನು ಮಾಡಿದ್ವಿ. 70ರ ದಶಕದಲ್ಲಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟಲ್ ಅಸೋಸಿಯೇಷನ್ ಅಂತ ಏನು ವರ್ಲ್ಡ್ ಬ್ಯಾಂಕ್ನ ಅಡಿಯಲ್ಲಿ ಸಂಸ್ಥೆ ಬರುತ್ತೋ ಅದು ನಮಗೆ ಹೆಚ್ಚಿನ ಮೊತ್ತದ ಸಹಕಾರ ಕೊಡ್ತಿತ್ತು. ಇನ್ಫ್ಯಾಕ್ಟ್ ಅದರ ಅತ್ಯಂತ ದೊಡ್ಡ ಬಾರೋವರ್ ನಾವೇ ಅವತ್ತಿನ ದಿನಗಳಲ್ಲಿ ಆಗಿದ್ವಿ. 80ರ ದಶಕದಲ್ಲೂ ಕೂಡ ನಮಗೆ ತುಂಬ ದೊಡ್ಡ ಮೊತ್ತದ ಸಹಕಾರ ಬಂದಿತ್ತು. 90ರ ದಶಕದಲ್ಲಿ ನಾವು ಎಂಥ ದೊಡ್ಡ ಕ್ರೈಸಿಸ್ ಅಲ್ಲಿ ಸಿಕ್ಕಾಕೊಂಡಿದ್ವಿ ಎಂದಿದ್ರೆ ಮಿತ್ರರೇ, ಅವತ್ತಿನ ದಿನಗಳಲ್ಲಿ ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ ಎಷ್ಟು ಕಡಿಮೆ ಇತ್ತು ಅಂತಂದ್ರೆ, ನಾವು ವಿದೇಶದಿಂದ ಇನ್ನು 10 ದಿನಗಳ ಕಾಲ ಏನಾದರೂ ಆಮದು ಮಾಡಿಕೊಂಡ್ರೆ ಅದಕ್ಕೆ ಹಣ ತೀರಿಸಲಾಗದಂತ ಅತ್ಯಂತ ದೈನೇಸಿ ಸ್ಥಿತಿಗೆ ತಲುಪಿಟ್ಟಿದ್ವಿ. ಅವತ್ತು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇಲ್ಲಿತ್ತು, ಅವ್ರು ಏನ್ ಮಾಡಿದ್ರು ಗೊತ್ತೇನು, ಈ ದೇಶದ ರಿಸರ್ವ್ ಬ್ಯಾಂಕ್ ನಲ್ಲಿ ಇದ್ದಂತ ಭಾರತದ ಚಿನ್ನದ ದಾಸ್ತಾನನ್ನ ವಿದೇಶದ ಬ್ಯಾಂಕ್ಗಳಲ್ಲಿ ಕದ್ದು ಮುಚ್ಚಿ ತಗೊಂಡೋಗಿಡುವಂತ ಪ್ರಯತ್ನ ಮಾಡಿದ್ರು. ಅದು ತಕ್ಷಣಕ್ಕೆ ಭಾರತದ ಪತ್ರಿಕೆಗಳೆಲ್ಲ ಸುದ್ದಿಯಾಗಿ ಸರ್ಕಾರ ತಲೆ ತಗ್ಗಿಸುವಂತಾಗಿತ್ತು. ಆದ್ರೆ ದುರ್ದೈವದ ಸಂಗತಿ, ನಾವು ಈ ಚಿನ್ನವನ್ನ ಅಡ ಇಟ್ಟು ಹಣ ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಟ್ವಿ, IMF ನ ಮುಂದೆ ನಮಗೆ ಸಾಲ ಕೊಡಿ ಅಂತ ಗೋಗರಿಯುವಂತ ಸ್ಥಿತಿಗೆ ಬಂದು ನಿಂತಿದ್ವಲ್ಲ, ಆ ತರದ ದೈನೇಸಿ ಸ್ಥಿತಿಯಲ್ಲಿ ಭಾರತ ಇತ್ತು. ಆಗ IMF ನಮಗೆ ಸಾಲ ಕೊಟ್ಟು, IMF ಗೂ ವರ್ಲ್ಡ್ ಬ್ಯಾಂಕ್ ಒಂದು ಸಣ್ಣ ಡಿಫರೆನ್ಸ್ ಇದೆ. ವರ್ಲ್ಡ್ ಬ್ಯಾಂಕ್ ದೀರ್ಘಕಾಲದ ಸಾಲ ಕೊಡುತ್ತೆ, ವರ್ಲ್ಡ್ ಬ್ಯಾಂಕ್ ಸಾಲ ಕೊಡುವಾಗ ಕಂಡೀಷನ್ ಬಹಳ ಇರೋದಿಲ್ಲ, ಅದು ಡೆವಲಪ್ಮೆಂಟಲ್ ಆಟಿಟ್ಯೂಡ್ ನ ಕಾರಣಕ್ಕೋಸ್ಕರವೇ ಸಾಲ ಕೊಡುತ್ತೆ. ಆದ್ರೆ IMF ಆಗಲ್ಲ, ತಕ್ಷಣದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ IMF ಹಣ ಕೊಡುತ್ತೆ. ಆದ್ರೆ ಈಗ ಹಣ ಕೊಡುವಾಗ IMF ಸಾಕಷ್ಟು ಕಂಡೀಷನ್ ಗಳನ್ನ ಹಾಕಿ ಹಣ ಕೊಡುತ್ತೆ. ಹೀಗೆ ನಾವು ಅವತ್ತು ಹಣ ತೆಗೆದುಕೊಳ್ಳುವಾಗ IMF ನಮ್ಗೆ ಹೇಳ್ತು ನೀವು ಗ್ಲೋಬಲೈಸೇಷನ್ ಗೆ ತೆರೆದುಕೊಳ್ಬೇಕು ಅಂತ, IMF ನಮ್ಗೆ ಹೇಳ್ತು ನೀವು ನಿಮ್ ಕರೆನ್ಸಿನ ಡಿ ವ್ಯಾಲ್ಯೂ ಮಾಡಬೇಕು ಅಂತ. ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಕರೆನ್ಸಿನ ಡಿ ವ್ಯಾಲ್ಯೂ ಮಾಡಿದ್ವಿ, ನಾವು ಗ್ಲೋಬಲೈಸೇಷನ್ಗೆ ತಲೆ ಬಾಗಿಸಬೇಕಾದಂತ ಪರಿಸ್ಥಿತಿ ಅವತ್ತು ಬಂತು. ಗ್ಲೋಬಲೈಸೇಷನ್ ಕೆಟ್ಟದ್ದೋ ಒಳ್ಳೇದೋ ಅನ್ನೋ ಚರ್ಚೆ ಅಲ್ಲ, ಆದರೆ ಜಾಗತಿಕ ಮಟ್ಟದ ಕಂಡೀಷನ್ಗಳಿಗೆ ನಾವು ತಲೆ ತಗ್ಗಿಸಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತಲ್ಲ. ಯಾಕೆ ಅಂತಂದ್ರೆ ಅವತ್ತು ಸಾಲ ತೆಗೆದುಕೊಳ್ಳುವ ಯೋಗ್ಯತೆ ನಮಗಿರಲಿಲ್ಲ ಎನ್ನುವ ಕಾರಣಕ್ಕೆ ಜಗತ್ತು ನಮ್ಮನ್ನ ಅತ್ಯಂತ ತುಚ್ಛವಾಗಿ ಕಾಣ್ತಾ ಇತ್ತು. 1991 ಈ ಕ್ರೈಸಿಸ್ ಏನಾಯ್ತು, ಆ ಹೊತ್ತಿಗೆ ನಮ್ಮ ಸಾಲ $75 billion. ಆನಂತರ PV ನರಸಿಂಹರಾಯರ ಆಳ್ವಿಕೆ ಆಯಿತು, HD ದೇವೇಗೌಡರ ಆಳ್ವಿಕೆ ಮಾಡಿದ್ರು, ಅದಾದ್ಮೇಲೆ IK ಗುಜರಾಲು ಆದರು. ಈ 6-7 ವರ್ಷಗಳಲ್ಲಿ ಅಂದರೆ 98ರ ವೇಳೆಗೆ ಈ ದೇಶದ ಸಾಲ ಅಲ್ಲಿಂದ 28% ಜಾಸ್ತಿಯಾಗಿ $96 billion ಏರಿತ್ತು. ಆಗ್ಲೇ ಅಟಲ್ಜಿ ಅಧಿಕಾರವನ್ನು ಕೈಗೆ ತೆಗೆದುಕೊಂಡಿದ್ದು. ಅಟಲ್ಜಿ ತೆಗೆದುಕೊಂಡ 5 ವರ್ಷಗಳಲ್ಲಿ ಅಂದ್ರೆ 2004 ಅಟಲ್ಜಿ ಅಧಿಕಾರ ಬಿಟ್ಟು ಹೋಗುವಾಗ ಹಿಂದಿನ ಸಾಲಕ್ಕೆ 17% ಆಡ್ ಮಾಡಿದ್ರು, $113 billion ನಮ್ಮ ಸಾಲ ಏರಿತ್ತು.
ಮುಂದೆ 2004 2014 ಅವಧಿ ಇದೆಯಲ್ಲ, ಈ 10 ವರ್ಷಗಳ ಅವಧಿಯಲ್ಲಿ ಮನಮೋಹನ್ ಸಿಂಗ್ರ ಅಂದ್ರೆ ಕಾಂಗ್ರೆಸ್ಸಿನ ಆಳ್ವಿಕೆ ಆಯಿತು. 113 ಬಿಲಿಯನ್ ಡಾಲರ್ ಇದ್ದ ಸಾಲ 10 ವರ್ಷಗಳಲ್ಲಿ 446 ಬಿಲಿಯನ್ ಡಾಲರ್ ಆಯಿತು. ಒಟ್ಟು 294% ನಷ್ಟು ಸಾಲ ಏರಿಕೆ ಕಂಡಿತು. ಅರ್ಥ ಆಗುವ ಸಂಖ್ಯೆಗಳಲ್ಲಿ ಹೇಳಬೇಕು ಅಂತಂದ್ರೆ, ಅಟಲ್ ಜಿ ಅಧಿಕಾರವನ್ನ ಬಿಟ್ಟು ಹೋಗುವಾಗ ಅಂದ್ರೆ 2004 ಭಾರತದ ಮೇಲಿದ್ದ ಸಾಲ 17.5 ಲಕ್ಷ ಕೋಟಿ ರೂಪಾಯಿ ಎಷ್ಟಿತ್ತು. ಯುಪಿಎ ಮೊದಲನೇ ಅವಧಿ ಮುಗಿಯೋದ್ರ ವೇಳೆಗೆ ಇದು ಹೆಚ್ಚು ಕಡಿಮೆ 29 ಲಕ್ಷ ಕೋಟಿ ಆಯಿತು. ಯುಪಿಎ 2ರ ಅವಧಿ ಮುಗಿಯೋದ್ರ ವೇಳೆಗೆ ಈ ಒಟ್ಟು ಸಂಖ್ಯೆ 55 ಲಕ್ಷ ಕೋಟಿ ರೂಪಾಯಿ ಎಷ್ಟಾಯಿತು. ಮಿತ್ರ, ಯುಪಿಎ ಮೊದಲನೇ ಅವಧಿಯಲ್ಲಿ 68% ನಷ್ಟು ಸಾಲ ಜಾಸ್ತಿ ಆಗಿದ್ರೆ ಎರಡನೇ ಅವಧಿಯಲ್ಲಿ 89% ನಷ್ಟು ಸಾಲ ಜಾಸ್ತಿ ಆಗಿತ್ತು. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಕೈಗೆ ತೆಗೆದುಕೊಂಡ್ರು. ಈಗಿನವರೆಗಿನ ಲೆಕ್ಕಾಚಾರ ಯಾವುದ್ರ ಕುರಿತಂತೆ ಇವರು ಮಾತನಾಡ್ತಿದ್ದಾರೋ, ಈವರೆಗಿನ ಲೆಕ್ಕಾಚಾರ ನೋಡೋದಾದ್ರೆ 82 ಲಕ್ಷ ಕೋಟಿ ರೂಪಾಯಿ ಸಾಲ ನಮ್ದಾಗಿದೆ ಅಂತ ನಾವು ಮಾತಾಡ್ತಿದ್ದೀವಿ. 49% ಸಾಲ ಜಾಸ್ತಿ ಆಗಿದೆ ಅಂತ ಲೆಕ್ಕಾಚಾರ. ಯುಪಿಎ ಮೊದಲನೇ ಅವಧಿಯೇ 69% ಆಗಿತ್ತು, ಎರಡನೇ ಅವಧಿಯಲ್ಲಿ 89%, ಈಗ ನರೇಂದ್ರ ಮೋದಿಯವರ ಕಾಲದಲ್ಲಿ ಆಗಿರೋದು 49% ಹೆಚ್ಚು ಅಂತ ಇವರೇ ಹೇಳ್ತಿರೋ ಲೆಕ್ಕಾಚಾರ. ಮಿತ್ರರೇ, ನರೇಂದ್ರ ಮೋದಿ ಅವರು ಅಧಿಕಾರ ಕೈಗೆತ್ತಿಕೊಂಡ ಮೊದಲ 3.5 ವರ್ಷಗಳ ಕಾಲ ಸಾಲದ ಹೆಚ್ಚಳದ ಪ್ರಮಾಣ ಬರೀ 12% ಮಾತ್ರ ಇತ್ತು. ಇನ್ನೂ ಅಚ್ಚರಿಯ ಸಂಗತಿ ಏನು ಗೊತ್ತೇನು, 2015-16 ನಮ್ಮ ವಿದೇಶಿ ಸಾಲ 485 ಬಿಲಿಯನ್ ಡಾಲರ್ಗಳಷ್ಟಿದ್ರೆ 2016-17 ಈ ಪ್ರಮಾಣ 472 ಬಿಲಿಯನ್ ಡಾಲರ್ಗಳಿದ್ದು ಬಿಟ್ಟಿತ್ತು. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಚ್ಚರಿ ಪಟ್ಟುಕೊಂಡು ಒಂದು ವರದಿಯನ್ನೇ ಇದಕ್ಕೋಸ್ಕರ ಪ್ರಕಟಪಡಿಸಿ ಹೇಳಿತ್ತು. ಈ ದೇಶದ ವಿಚಾರದಲ್ಲಿ ಅತ್ಯಂತ ಅಚ್ಚರಿಯಾದ ಸಂಗತಿ ಏನು ಅಂತಂದ್ರೆ, ಈ ದೇಶದ ವಿದೇಶದ ಸಾಲದ ಪ್ರಮಾಣ ಕಡಿಮೆ ಆಗಿರೋದು ಅಂತ ಅದು ಆಶ್ಚರ್ಯ ವ್ಯಕ್ತಪಡಿಸಿತ್ತು. ಹಾಗಿದ್ರೆ ಇದ್ದಕ್ಕಿದ್ದಂತೆ ಈ ಸಾಲದ ಪ್ರಮಾಣ ಜಾಸ್ತಿ ಆಗಿದ್ದಾದ್ರೂ ಏಕೆ? ಕಳೆದ 1 ವರ್ಷದ ಹಿಂದೆ 6 ತಿಂಗಳ ಹಿಂದೆ ಸಾಲದ ಪ್ರಮಾಣ ಕಡಿಮೆ ಆಗಿದೆ ಅಂತ ಖುಷಿಯಿಂದ ಹೇಳ್ಕೊಳ್ತಿದ್ದ ನಾವು ಏಕಾಏಕಿ ಸಾಲದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಕೊಳ್ಳೋಕೆ ಕಾರಣ ಏನು ಗೊತ್ತೇನು? ಮಿತ್ರರೇ, ಈ ದೇಶದಲ್ಲಿ ಬರೀ ಸಾಲ ತೆಗೆದುಕೊಳ್ಳೋದು ಗೌರ್ಮೆಂಟ್ ಮಾತ್ರ ಅಲ್ಲ, ಈ ದೇಶದಲ್ಲಿ ಹಣ ಹೂಡಬೇಕು ಅಂತ ಪ್ರಯತ್ನ ಪಡುವಂಥ ಈ ದೇಶದ ಉದ್ದಿಮೆದಾರರು ಕೂಡ ಈ ದೇಶದ ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾದಾಗ ಜಗತ್ತಿನ ಯಾವ ರಾಷ್ಟ್ರದಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೋ ಆ ರಾಷ್ಟ್ರದಿಂದ ಸಾಲವನ್ನು ತಂದು ಇಲ್ಲಿ ಹಣ ಹೂಡ್ತಾರಲ್ಲ, ಅದು ಕೂಡ ಈ ದೇಶದ ಸಾಲಕ್ಕೆ ಅಂತಲೇ ಆ್ಯಡ್ ಆಗುತ್ತೆ. ಹೀಗೆ ವಿದೇಶದಿಂದ ತರುವಂತ ಈ ಸಾಲ ಈ ವರ್ಷ 30% ಜಾಸ್ತಿ ಆಯಿತು. ನಮ್ಮ ಒಟ್ಟಾರೆ ಸಾಲದಲ್ಲಿ ಸುಮಾರು 38% ನಷ್ಟು ಇದೇ ಸಾಲ ಇದೆ. ಬರೀ ಇಷ್ಟು ಮಾತ್ರ ಅಲ್ಲ, ಡಾಲರ್ ಮತ್ತು ರೂಪಾಯಿ ನಡುವೆ ಕಿತ್ತಾಟ ಜಗ್ಗಾಟ ನಡೀತಾ ಇರುವಾಗ ರೂಪಾಯಿ ಅಪಮೌಲ್ಯಗೊಂಡಿತ್ತಲ್ಲ, ಆಗ ವಿದೇಶದಲ್ಲಿರುವಂತ ಭಾರತೀಯರು ತಮ್ಮ ಹಣವನ್ನು ತಂದು ಭಾರತದಲ್ಲಿ ಹೂಡಿಬಿಡುತ್ತರು. ಈ NRI ಫಂಡಿಂಗ್ ಅನ್ನು ಕೂಡ ವಿದೇಶದ ಹಣ ಅಥವಾ ವಿದೇಶದ ಸಾಲ ಅಂತಾನೆ ಕರೆಯಲಾಗುತ್ತೆ. ಈ ಹಣ ಕಳೆದ ಕೆಲವಾರು ತಿಂಗಳುಗಳಲ್ಲಿ 9.3% ನಷ್ಟು ಜಾಸ್ತಿ ಆಯಿತು. ನಮ್ಮ ಒಟ್ಟಾರೆ ವಿದೇಶಿ ಸಾಲದ 23-24% ನಷ್ಟು ಇದೇ ಆಯಿತು. ಇದರ ಅರ್ಥ ಏನು ಗೊತ್ತೇನು, ಈ ದೇಶದ ಉದ್ಯಮಿಗಳು ಹೊರಗಿನಿಂದ ತಂದ ಸಾಲ ಮತ್ತು NRIಗಳು ಇಲ್ಲಿ ಹೂಡಿಟ್ಟಿರುವ ಹಣ ಇವೆರಡೂ ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 60% ನಷ್ಟು ಹಣ ಇದೇ ಆಗುತ್ತೆ. ಸರಿಸುಮಾರು ಈ ಅವಧಿಯಲ್ಲಿ ಜಾಗತಿಕ ಮಟ್ಟದ ಸಾಲ ಕೂಡ ಸಾಕಷ್ಟು ಜಾಸ್ತಿ ಆಗಿದೆ. 2016 ರಿಪೋರ್ಟ್ ನಿಮ್ಮ ಮುಂದೆ ಇಡೋದಾದರೆ ಈ ವರ್ಷ ಇಡೀ ಜಗತ್ತಿನ ಒಟ್ಟಾರೆ ಸಾಲ 164 ಟ್ರಿಲಿಯನ್ಗಳನ್ನು ದಾಟಿದೆ. ಅದು ಜಗತ್ತಿನ ಒಟ್ಟು GDPಯ 225% ನಷ್ಟು. GDP ಮತ್ತು ಸಾಲ ಕನ್ಫ್ಯೂಸ್ ಆಗ್ತಿದೆಯಾ? ಭಾಳ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾರೋ ಒಬ್ಬರು ಪ್ರತಿ ತಿಂಗಳು 5,000 ರೂಪಾಯಿ ಸಂಬಳ ತಗೊಳ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರೇನಾದರೂ 20,000 ರೂಪಾಯಿ ಸಾಲ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ 1 ವರ್ಷದಲ್ಲಿ ಅದನ್ನು ತೀರಿಸಬಲ್ಲರು ಪ್ರತಿ ತಿಂಗಳು ಇಷ್ಟು ಅಂತ ಉಳಿಸಿ. ಅದೇ ವ್ಯಕ್ತಿ ತಿಂಗಳಿಗೆ 2,000 ರೂಪಾಯಿ ಸಂಬಳ ತೆಗೆದುಕೊಂಡ್ರೆ ಅವನು 20,000 ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನು 1 ವರ್ಷದಲ್ಲಿ ಖಂಡಿತವಾಗಿಯೂ ತೀರಿಸಲಾರ, ಯಾಕೆಂದರೆ ಅವನ ಸಂಬಳವೇ ಕಡಿಮೆ ಇದೆ. ಹಾಗೆ GDP ಕೂಡ ಒಟ್ಟಾರೆ ಒಂದು ದೇಶದ GDP ಅಂದರೆ ಆ ದೇಶದ ಒಟ್ಟಾರೆ ಉತ್ಪನ್ನ ಏನಿದೆಯೋ ಅದಕ್ಕೆ ಎಷ್ಟರ ಮಟ್ಟಿಗೆ ಸಾಲ ತೆಗೆದುಕೊಳ್ಬೋದು ಅನ್ನೋಂಥ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟನ್ನು ಈ ರೇಷಿಯೋ ಗುರುತಿಸುತ್ತೆ. ಭಾರತಕ್ಕೆ ಎಕ್ಸ್ಟರ್ನಲ್ ಡೆಟ್ ವರ್ಸಸ್ GDP ರೇಷಿಯೋ ಎಷ್ಟಿದೆ ಗೊತ್ತಾ? 20.5% ಅಷ್ಟೇ. ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಅಥವಾ ಕಳೆದ ವರ್ಷ ಇದು 20% ಇತ್ತು. ಕಾಂಗ್ರೆಸ್ನ ಗವರ್ಮೆಂಟ್ ಇದ್ದಾಗ 23%-24% ಇತ್ತು. ನರೇಂದ್ರ ಮೋದಿಯವರು ಒಂದು ಸಾಲ ಕಡಿಮೆ ಮಾಡಿದ್ದಾರೆ ಅಥವಾ ಈ ದೇಶದ GDPಯನ್ನು ಹೆಚ್ಚು ಮಾಡಿದ್ದಾರೆ. ಮಿತ್ರ, ಇನ್ನೂ ಅಚ್ಚರಿಯ ಸಂಗತಿ ಏನು ಅಂತಂದರೆ, ಬ್ರಿಕ್ಸ್ ರಾಷ್ಟ್ರಗಳಿವೆಯಲ್ಲ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ, ಈ 5 ರಾಷ್ಟ್ರಗಳಲ್ಲಿ ಚೈನಾನ ಬಿಟ್ಟರೆ ಸ್ಟ್ರಾಂಗ್ ಪೊಸಿಷನಲ್ಲಿರೋದು ಭಾರತವೇ. ಬ್ರೆಜಿಲ್ 31%ನಷ್ಟು ಈ GDP ರೇಷಿಯೋ ಹೊಂದಿದರೆ ರಷ್ಯಾದು 36% ಇದೆ. ಚೈನಾ 16%ನಲ್ಲಿದ್ದರೆ
ಸೌತ್ ಆಫ್ರಿಕಾ 45% ಹೊಂದ್ಕೊಂಡಿದೆ, ನಾವು 20% ಅಲ್ಲಿ ಇದ್ದೀವಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮದು ಈ ಕ್ರೆಡಿಟನ್ನು ತೆಗೆದುಕೊಳ್ಳುವ ಕೆಪಾಸಿಟಿ ಸ್ಟ್ರಾಂಗ್ ಆಗಿದೆ. ನರೇಂದ್ರ ಮೋದಿಯವರು ಆಲೋಚನೆ ಮಾಡಿಯೇ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ. ಮಿತ್ರರೇ, ಪ್ರತಿ ವ್ಯಕ್ತಿಗೂ ಒಂದು ಕ್ರೆಡಿಟ್ ರೇಟಿಂಗ್ ಅಂತಿರುತ್ತೆ. ನೀವು ಬ್ಯಾಂಕಿಗೆ ಹೋದಾಗ ಆ ಬ್ಯಾಂಕ್ನವರು ನಿಮಗೆ ಕೊಟ್ಟ ಸಾಲವನ್ನು ಎಷ್ಟು ಕಂತುಗಳಲ್ಲಿ ತೀರಿಸ್ತಿದ್ದೀರಿ, ಪ್ರತಿ ತಿಂಗಳು ಅದನ್ನು ಸರಿಯಾಗಿ ಕಟ್ತಾ ಇದ್ದೀರಾ, ಇವೆಲ್ಲವನ್ನೂ ಲೆಕ್ಕ ಮಾಡ್ತಾರೆ. ನಿಮ್ಮ ಆಸ್ತಿ ಎಷ್ಟು, ನಿಮ್ಮ ಸಾಲವನ್ನು ತೀರಿಸುವಂಥ ಕೆಪಾಸಿಟಿ ಎಷ್ಟು, ಇವೆಲ್ಲದರ ಆಧಾರದ ಮೇಲೆ ನಿಮಗೊಂದು ಕ್ರೆಡಿಟ್ ರೇಟಿಂಗ್ ಕೊಡಲಾಗುತ್ತೆ. ಅದನ್ನು ಆಧಾರವಾಗಿಟ್ಕೊಂಡೇ ಮುಂದಿನ ಸಾಲ ನಿಮ್ಗೆ ಕೊಡಲಿಕ್ಕೆ ಸಾಧ್ಯ ಆಗೋದು. ಹೇಗೆ ವ್ಯಕ್ತಿಗೊಂದು ಕ್ರೆಡಿಟ್ ರೇಟಿಂಗ್ ಇರುತ್ತೋ ಹಾಗೆ ದೇಶಕ್ಕೂ ಕ್ರೆಡಿಟ್ ರೇಟಿಂಗ್ ಇದೆ. ಭಾರತದ ಕ್ರೆಡಿಟ್ ರೇಟಿಂಗ್ BA1 ಅಂತ ಇತ್ತು. ಅದರ ಅರ್ಥ ಏನು ಗೊತ್ತೇನು? ನೀವು ಕೊಟ್ಟ ಸಾಲಕ್ಕೆ ಸೆಕ್ಯೂರಿಟಿ ಇಲ್ಲ, ಹಣ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ. ಇದನ್ನು ಬದಲಾಯಿಸಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರು 2004 ಅಧಿಕಾರ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಮೂಡೀಸ್ ನಮ್ಮ ಕ್ರೆಡಿಟನ್ನು BAA2 ಏರಿಸಿತ್ತು. ಅದರ ಅರ್ಥ ಏನು ಗೊತ್ತೇನು? ನೀವು ಕೊಟ್ಟ ಸಾಲಕ್ಕೆ ಸೆಕ್ಯೂರಿಟಿ ಇರುತ್ತೆ, ಆದರೆ ದೀರ್ಘಕಾಲದ ಸೆಕ್ಯೂರಿಟಿಯನ್ನು ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಬಹುಶಃ ರೇಟಿಂಗ್ ಕೊಟ್ಟವ್ರಿಗೂ ಗೊತ್ತಾಗಿದ್ದಿರಬೇಕು ಅಟಲ್ಜಿಯವರ ಅಧಿಕಾರ ದೀರ್ಘಕಾಲ ಇರಲಿಕ್ಕಿಲ್ಲ, ಮತ್ತೆ ಕಾಂಗ್ರೆಸ್ ಬಂದ್ಬಿಡತ್ತೆ ಅಂತ. ಕಾಂಗ್ರೆಸ್ 10 ಕಾಲ ಆಳ್ವಿಕೆ ಮಾಡ್ತಲ್ಲ, ಈ 10 ಕಾಲದ ಆಳ್ವಿಕೆಯಲ್ಲಿ ನಮ್ಮ ಕ್ರೆಡಿಟ್ ರೇಟಿಂಗ್ ಇಂಚೂ ಬದಲಾಗಲಿಲ್ಲ. ಅದನ್ನು ಮತ್ತೆ ಬದಲಾಯಿಸಲಿಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯಿತು. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ 3 ಮೂಡೀಸ್ ನಮ್ಮ ಕ್ರೆಡಿಟ್ ರೇಟಿಂಗ್ ಅನ್ನು BAA2 ಇಂದ BAA3 ಏರಿಸಿತು. ಹೆಚ್ಚು ಕಡಿಮೆ 12-13 ವರ್ಷಗಳ ನಂತರ ನಮ್ಮ ರೇಟಿಂಗ್ ಚೇಂಜ್ ಆಗಿತ್ತು. ಇದರ ಅರ್ಥ ಈಗ ಸಾಲ ಕೊಟ್ಟರೆ ವಾಪಸ್ ಬರುತ್ತೆ ಮತ್ತು ಸುದೀರ್ಘವಾಗಿ ಇದನ್ನು ಆಲೋಚಿಸಬಹುದು ಅಂತ. ನರೇಂದ್ರ ಮೋದಿಯವರ ನಿರ್ಣಯ ತೆಗೆದುಕೊಳ್ಳುವಂಥ ಕೆಪಾಸಿಟಿ, ಈ ದೇಶ ಸಾಲ ತೀರಿಸ್ತಾ ಇರುವಂಥ ರೀತಿ, ಈ ದೇಶದ ಡೆವಲಪ್ಮೆಂಟಲ್ ಆಟಿಟ್ಯೂಡು, ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಮ್ಮ ರೇಟಿಂಗನ್ನು ಹಿಗ್ಗಿಸಲಾಗಿತ್ತು. ಮಿತ್ರ, ಇಷ್ಟೇ ಅಲ್ಲ, IMF ನಾವು ತೆಗೆದುಕೊಳ್ಳುವಂಥ ಸಾಲ, ನಾನು ಆಗಲೇ ಹೇಳಿದಂತೆ IMF ತುರ್ತು ಸಾಲವನ್ನು ಕೊಡುತ್ತೆ ಮತ್ತು ಕಂಡೀಷನ್ ಸಮೇತ ಕೊಡುತ್ತೆ. ಇಂಥ ಸಾಲವನ್ನು ತೆಗೆದುಕೊಳ್ಳೋದು ಭಾರತ ಡ್ರಾಸ್ಟಿಕಲಿ ಕಡಿಮೆ ಮಾಡಿದೆ. IMF ಸಾಲ ನಿರಂತರವಾಗಿ ಕಡಿಮೆ ಆಗ್ತಿದೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA ಅಂತ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ನ ಜೊತೆಗೆ ಅದು ಕೂಡ ಜೊತೆ ಸೇರಿ ಕೆಲಸ ಮಾಡುತ್ತೆ. ಈ IDA ಯಾತಕ್ಕೋಸ್ಕರ ಇರೋದು ಗೊತ್ತಾ? ಬಡ ರಾಷ್ಟ್ರಗಳಿಗೆ ಸಹಕಾರ ಮಾಡಿ ಆ ಬಡ ರಾಷ್ಟ್ರಗಳನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಅಂತಲೇ ಇರೋದು. ಬಡ ರಾಷ್ಟ್ರಗಳಲ್ಲಿ ಯೋಜನೆ ತಗೊಳ್ಳುತ್ತೆ, ಬಡ ರಾಷ್ಟ್ರಗಳಿಗೆ ಹಣವನ್ನು ಹಂಚೋ ಪ್ರಯತ್ನ ಮಾಡುತ್ತೆ, ಆ ಬಡ ರಾಷ್ಟ್ರಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೆ. IDA ಸಾಲ ಹೆಚ್ಚು ಕಡಿಮೆ 0% ಇಂಟ್ರೆಸ್ಟಲ್ಲಿ ಇರುತ್ತೆ. ಮಿತ್ರರೇ, 2016-17 IDA ಸಾಲ ತಗೋತಿದ್ವಿ ನಾವು. ಆದರೆ ನರೇಂದ್ರ ಮೋದಿಯವರು 2017 ನಿಶ್ಚಯ ಮಾಡಿದರು, ನಾವು ಬಡ ರಾಷ್ಟ್ರ ಅಲ್ಲ, ನಾವು ಈ ಥರದ ಸಾಲ ತೆಗೆದುಕೊಳ್ಬೇಕಾಗಿಲ್ಲ, ನಾವು ಬಡ ರಾಷ್ಟ್ರಗಳಿಗೆ ಸಾಲ ಕೊಡುವ ರಾಷ್ಟ್ರ ಆಗಬೇಕು ಅಂತ. ಯಾವಾಗ ನಮ್ಮ ಎಕಾನಮಿ ಬಲಾಢ್ಯವಾಗಿ ನಿಂತೋ ನಾವು ಕೊಡುವ ರಾಷ್ಟ್ರವಾಗಿ ನಿಲ್ತೀವಿ. ಇವತ್ತು IDA ವೆಬ್ಸೈಟಿಗೆ ನೀವು ಹೋದರೆ ಭಾರತವನ್ನು ಬಾರೋರ್ಸ್ ಲಿಸ್ಟಲ್ಲಿ ಇಟ್ಟಿಲ್ಲ, ಕಾಂಟ್ರಿಬ್ಯೂಟರ್ ಲಿಸ್ಟಲ್ಲಿ ಇಟ್ಟಿದ್ದಾರಲ್ಲ, ನಾವು ಬೇಡುವ ರಾಷ್ಟ್ರ ಅಲ್ಲ, ಇವತ್ತು ಕೊಡುವ ರಾಷ್ಟ್ರವಾಗಿ ನಿಂತಿದ್ದೀವಿ. ಮಿತ್ರರೇ, ವರ್ಲ್ಡ್ ಬ್ಯಾಂಕ್ ನಮಗೆ ಲೋನ್ ಕೊಟ್ಟಿದೆ ನಿಜ, ಆದರೆ ವರ್ಲ್ಡ್ ಬ್ಯಾಂಕಿನ ಲೋನನ್ನು ನರೇಂದ್ರ ಮೋದಿ ಹೇಗೆ ಬಳಸ್ಕೊಂಡಿದ್ದಾರೆ ಗೊತ್ತಾ? ಪ್ರಾಜೆಕ್ಟ್ ವೈಸ್ ತಗೊಂಡಿದ್ದಾರೆ. ಪ್ರತಿಯೊಂದು ಪ್ರಾಜೆಕ್ಟು ಎಂಥದ್ದು? ಒಂದು ವಾಟರ್ವೇಸ್ ನಿರ್ಮಾಣ ಮಾಡಲಿಕ್ಕೆ ವರ್ಲ್ಡ್ ಬ್ಯಾಂಕ್ನಿಂದ ಹಣ ಬಂದಿದೆ. ವಾಟರ್ವೇಸ್ ನಿರ್ಮಾಣ ಯಾವುದು ಗೊತ್ತೇನು? ನಾವು ಸರಕು ಸಾಗಾಣಿಗೆ ಜಲಮಾರ್ಗವನ್ನು ಬಳಸೋದು ಅಂತ. ಈ ಜಲಮಾರ್ಗವನ್ನು ಬಳಸಿದ್ರಿಂದ ಯಾವ ಸರಕನ್ನು ನಾವು ರಸ್ತೆಯಲ್ಲಿ ಸಾಗಿಸ್ಲಿಕ್ಕೆ 1 ₹1 ಖರ್ಚಾಗುತ್ತೋ, ಟ್ರೈನಲ್ಲಿ ಸಾಗಿಸ್ಲಿಕ್ಕೆ ₹1 ಖರ್ಚಾಗುತ್ತೋ, ಅದೇ ಸರಕು ಸಾಗಣೆ ಇನ್ನು ಮುಂದೆ 50 ವೆಚ್ಚದಲ್ಲಿ ಪರ್ ಟನ್ ಸಾಗಿಸ್ಬೋದು. ಇದರಿಂದ ಮುಂದಿನ ಕೆಲವೇ ವರ್ಷಗಳಲ್ಲಿ ಬರೋ ದುಡ್ಡನ್ನು ಸಹಜವಾಗಿ ತೀರಿಸಿಕೊಂಡು ನಾವು ವರ್ಲ್ಡ್ ಬ್ಯಾಂಕ್ನ ಋಣಮುಕ್ತರಾಗ್ಬೋದು. ನರೇಂದ್ರ ಮೋದಿ ವರ್ಲ್ಡ್ ಬ್ಯಾಂಕ್ನ ದುಡ್ಡಿನಲ್ಲಿ ಎಕ್ಸ್ಪ್ರೆಸ್ ವೇಗಳನ್ನು ನಿರ್ಮಾಣ ಮಾಡಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ವರ್ಲ್ಡ್ ಬ್ಯಾಂಕ್ನ ದುಡ್ಡಿನಲ್ಲೇ ಜಗತ್ತಿನ ಅತ್ಯಂತ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಅನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ವರ್ಲ್ಡ್ ಬ್ಯಾಂಕಿನ ದುಡ್ಡನ್ನು ತೆಗೆದುಕೊಂಡು ಈ ದೇಶದ ಆಸ್ತಿಯನ್ನು ವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ವರ್ಲ್ಡ್ ಬ್ಯಾಂಕ್ನ ದುಡ್ಡನ್ನು ಯಾಕೆ ತೆಗೆದುಕೊಳ್ತಾರೆ ಗೊತ್ತಾ ಮಿತ್ರರೇ? ಅದು ಅತ್ಯಂತ ಕಡಿಮೆ ಇಂಟ್ರೆಸ್ಟ್ ರೇಟ್ನಲ್ಲಿ ಸಿಗುವಂತ ಹಣ ಅದು. ಹೀಗಾಗಿ ಆ ದುಡ್ಡನ್ನು ತೆಗೆದುಕೊಂಡು ಬಂದು ಇಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿ ಇಲ್ಲಿನ ಆಸ್ತಿಯನ್ನು ಡೆವಲಪ್ ಮಾಡ್ತಾರೆ. ಹಾಗಂತ ಇದು ಕೇಂದ್ರ ಸರ್ಕಾರದ ಮಾತ್ರ ಅಲ್ಲ, ರಾಜ್ಯ ಸರ್ಕಾರಗಳು ವರ್ಲ್ಡ್ ಬ್ಯಾಂಕ್ಗಳಿಂದ ಸಾಲ ತಗೊಳ್ತವೆ, ಅವೆಲ್ಲವೂ ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರಗಳು ಸಾಲ ತೆಗೆದುಕೊಳ್ತವೆ ಅಂತಂದರೆ, ಇತ್ತೀಚೆಗೆ 14th ಫೈನಾನ್ಸ್ ಕಮಿಷನ್ ಎಲ್ಲ ರಾಜ್ಯಗಳಿಗೂ ಸ್ಪಷ್ಟವಾದ ಸಂದೇಶ ಕೊಟ್ಟಿತ್ತು, ನಿಮ್ಮ ಆಯವ್ಯಯದ ಕೊರತೆಯನ್ನು ನೀವು 3%ಗಿಂತಲೂ ಹೆಚ್ಚಿಡಬೇಡಿ ಅಂತ. ಆದರೆ ರಾಜ್ಯಗಳು ಎಲ್ಲಿ ಕೇಳ್ತವೆ? ಅವರಿಗೆ ಮುಂದಿನ ಚುನಾವಣೆ ಗೆಲ್ಲಲಿಕ್ಕೆ ಅಂತ ಆದಷ್ಟು ಬೇಗ ಸಾಲ ಮನ್ನಾದ ಘೋಷಣೆ ಮಾಡಬೇಕು, ಅವರಿಗೆ ಅನ್ನಭಾಗ್ಯ ತರಬೇಕು, ಇಂದಿರಾ ಕ್ಯಾಂಟೀನ್ಗಳನ್ನು ಶುರು ಮಾಡಬೇಕು, ಇದಕ್ಕೋಸ್ಕರ ಸಾಲವನ್ನು ತಂದಿದ್ದೆಲ್ಲ ವ್ಯರ್ಥ ಮಾಡಿಬಿಡ್ತಾರಲ್ಲ, ದೇಶದ ಆಸೆಟ್ಟು ಡೆವಲಪ್ ಆಗಲ್ಲ, ದೇಶ ಡೆವಲಪ್ಮೆಂಟ್ ಕಡೆ ಹೋಗಲಿಕ್ಕೂ ಸಾಧ್ಯವಾಗೋದಿಲ್ಲ. ಆದರೆ ಮಿತ್ರರೇ, ನರೇಂದ್ರ ಮೋದಿಯವರು ಗಟ್ಟಿ ಮನಸ್ಸು ಮಾಡಿದ್ದಾರೆ, ಈ ದೇಶದ ಡೆವಲಪ್ಮೆಂಟ್ಗೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ.
ನರೇಂದ್ರ ಮೋದಿಯವರ ಜೊತೆಗೆ ನಾವಿರಬೇಕಾಗಿರೋದು ನಮ್ಮ ಕರ್ತವ್ಯ ಅಷ್ಟೇ. ನಾವೆಲ್ಲರೂ ಜೊತೆಯಲ್ಲಿರೋಣ, ಮತ್ತೆ ಭಾರತವನ್ನ ವಿಶ್ವಗುರುವಾಗಿಸೋಣ. ಮುಂದಿನ ಹೈ ಅಲರ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆಗಳು.